Good evening, one and all. Today is Ambedkar Jayanti. Jai Bhim to all. And I will speak in Kannada. All the points is very important. It's some points we'll miss. It's too difficult. That's why my colleague Guru Kiran is here. He will translation. Basically, I'm working with Jeeva. Jeeva, basically, we are looking at mental health and lobbying with the government. And we have a quarterly magazine. And regularly, we are working with community on daily basis. Hagle Monisha avaru tumba samudayad bagge yenella samasyegalna face martare ant heli sumar vishayagalna avaru tam gamanakke tandidare. ನಾನು ಇಲ್ಲಿ ಮುಖ್ಯವಾಗಿ ಕೆಲವೊಂದು ವಿಚಾರಗಳನ್ನ ನಾನು ಮೇಯ್ನ್ ಆಗಿರುವಂಥ ಪಾಯಿಂಟ್ಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಮಯದ ಅಭಾವ ಇದೆ, ಮತ್ತು ಜೊತೆಗೆ ಸುಮಾರು ವಿಷಯಗಳನ್ನ ಸುಮಾರು ಜನ ಆಲ್ರೆಡಿ ಕೆಲವೊಂದು ಸಮುದಾಯದಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಮೊನಾಲಿಸಾ ಹ್ಯಾಸ್ ವೆರಿ ವೈಡ್ಲಿ ಕವರ್ಡ್ ದ ಇಶ್ಯೂಸ್ ಆಫ್ ಅವರ್ ಕಮ್ಯುನಿಟಿ, ಆ್ಯಂಡ್ ಮೆನಿ ಆಫ್ ಯು ಫ್ರಮ್ ದ ಮಾರ್ನಿಂಗ್ ಹ್ಯಾವ್ ಬೀನ್ ಲಿಸ್ನಿಂಗ್ ಆ್ಯಂಡ್ ಮೆನಿ ಆಫ್ ಯು ಹ್ಯಾವ್ ಶೇರ್ಡ್ and understood the issues. So keeping the time in mind, I'll ensure that I'll cover up some of the issues which I want to highlight. ಒಂದು ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ರೆ ಏನು ಸೊಸೈಟಿಯಲ್ಲಿ ಒಂದು ಗಂಡು ಹೆಣ್ಣು ಅನ್ನೋ ಒಂದು ಎರಡು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಹುಟ್ಟಿದ ತಕ್ಷಣ ಆ ಮಗು ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸ್ಗೆ ಟ್ರಾವೆಲ್ ಮಾಡೋದಿರ್ಬೋದು, ಅಥವಾ ಇನ್ನೊಂದು ಬಾಕ್ಸಿಂದ ಆ ಬಾಕ್ಸ್ಗೆ ಟ್ರಾವೆಲ್ ಮಾಡುವಂಥ ಸಮಯದಲ್ಲಿ ಈ ಸೊಸೈಟಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಏಕೆಂದರೆ ಅದು ಸೊಸೈಟಿಯಲ್ಲಿರುವಂಥ ಒಂದು ಸ್ಟಿಗ್ಮಾ, ಮತ್ತು ಆ ಸೊಸೈಟಿಯಲ್ಲಿ ಅದು ಪ್ರತೀತವಾಗಿ ಬಂದಿರುವಂಥ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಆ ಸೊಸೈಟಿ ಏನು ಮಾಡಿದೆ ಅದನ್ನು ನಾವು ಫಾಲೋ ಮಾಡ್ತಾ ಹೋಗುವಂಥದ್ದು ನಮ್ಮ ಮೇಲೆ ಏರಿರುವಂಥ ಒಂದು ತುಂಬ ಕಷ್ಟಕರವಾದಂಥ ವಿಷಯ. ವಿ ಹ್ಯಾವ್ ಸೀನ್ ದಟ್ ವೆನ್ ಅ ಚೈಲ್ಡ್ ಬಾರ್ನ್ ವೆದರ್ ಇಟ್ಸ್ ಅ ಮೇಲ್ ಆರ್ ಅ ಫೀಮೇಲ್, ಸೊ ದಿಸ್ ಅ ಬೈನರಿ ವೆನ್ ಅಂಡ್ ದ ಸೊಸೈಟಿ ವೆರಿ ಕ್ಲೋಸ್ಲಿ ಮಾನಿಟರ್ ದ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಮೇಲ್ ಟು ಫಿಮೇಲ್. ಸಪೋಸ್ ದ ಚೈಲ್ಡ್ ಟ್ರಾನ್ಸ್ಫರ್ ಫ್ರಮ್ ಅ ಮೇಲ್ ಟು ಫಿಮೇಲ್, ದ ಸೊಸೈಟಿ ವಿಲ್ ವೆರಿ ಕ್ಲೋಸ್ಲಿ ವಾಚ್ ಅಂಡ್ ಇಟ್ ವಿಲ್ ನಾಟ್ ಎಕ್ಸೆಪ್ಟ್ ವೆರಿ ಈಸಿಲಿ ದಟ್ ಟ್ರಾನ್ಸ್ಫಾರ್ಮೇಷನ್. ಅಂಡ್ ವಿ ಹ್ಯಾವ್ ಸೀನ್ ದಟ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಅ ಸೊಸೈಟಿ ವೇರ್ ದ ಸೊಸೈಟಿ ಹ್ಯಾಸ್ ಅ ಸ್ಟ್ರಕ್ಚರ್ ಅಂಡ್ ಆಫನ್ ವಿ ಹ್ಯಾವ್ ಟು ಕನ್ಫ್ರಂಟ್ ವಿತ್ ದಿಸ್ ಸ್ಟ್ರಕ್ಚರ್. ಈ ವಿಚಾರದಲ್ಲಿ ನಾವು ಸುಮಾರು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತೀವಿ. ನಾವು ಎಜುಕೇಷನಿಂದ ದೂರ ಉಳ್ಕೊಳ್ತೀವಿ, ಮತ್ತು ಫ್ಯಾಮಿಲಿ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸಮುದಾಯದಲ್ಲಿ ನಾವು ಜೀವನ ಮಾಡ್ತೀವಿ, ಜೀವನ ಮಾಡಲೇಬೇಕಾದ್ರೆ ಇರುವಂಥದ್ದು ಆಗಲೇ ಮೋನಿಶ್ ಅವರು ತುಂಬ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾನು ಏನು ನಾಸಾ ಜಡ್ಜ್ಮೆಂಟ್ ಆದಮೇಲೆ ಕೆಲವೊಂದು ವಿಚಾರಗಳು ನಮ್ಮ ಕರ್ನಾಟಕದಲ್ಲಿ ನಡೆದಿದ್ದಾವೆ, ಆ ವಿಚಾರವಾಗಿ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. So due to this enforcement, we have seen enormous number of challenges in our life, way from the education till the livelihood. So so some of these challenges have been addressed in the NALSA judgment, which I'll going to point out few points. ಮುಖ್ಯವಾಗಿ ನಾವು ಇಲ್ಲಿ ನೋಡುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ವರ್ಕಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಕ್ರೈಸಸನ್ನು ಕೂಡ ಸಮುದಾಯ ಸಂಘಟನೆಗಳಾಗಿ ನಾವು ಸಂಘಟಿತರಾಗಿದ್ದೀವಿ. ಅದು ನಾವು ಸಮುದಾಯದಲ್ಲಿ ಕರ್ನಾಟಕದಲ್ಲಿ ಸುಮಾರು ಸಮುದಾಯ ಸಂಘಟನೆಗಳು ತುಂಬ ಸ್ಟ್ರಾಂಗ್ ಆಗಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ನಾವು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾವು ನೋಡಬೇಕಾದ್ರೆ ನಾವು ಒಂದು ಕೆಲವೊಂದು ಕೇಸ್ ಸ್ಟಡೀಸ್ಗಳನ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ನಮಗೆ ಇತ್ತೀಚೆಗೆ ಒಂದು 4 days ಬ್ಯಾಕ್ ಬಂದು ನಮಗೆ ಒಂದು ಕ್ರೈಸಿಸ್ ಆಯಿತು. ಏನು ವಿಚಾರ ಅಂತ ಹೇಳಿದ್ರೆ, ಒಂದು ಟ್ರಾನ್ಸ್ಜೆಂಡರ್ ಮಹಿಳೆ ಅಥವಾ ಟ್ರಾನ್ಸ್ಜೆಂಡರ್ ವಿಮೆನ್, ಅವರು ಸಮುದಾಯಕ್ಕೆ ಬರೋದು ಹೋಗೋದು, ಸಮುದಾಯದಲ್ಲಿ ಇರೋದು ಈ ಥರದನ್ನೆಲ್ಲ ಅವ್ರು ಮಾಡ್ತಾಯಿದ್ರು. ಆ ಸಮಯದಲ್ಲಿ ಅವ್ರ ಫ್ಯಾಮಿಲಿಯವರು ಏನು ಮಾಡ್ತಿದ್ರು ಅಂದರೆ, ಸಮುದಾಯದವ್ರಿಗೆ ಕಾಲ್ ಮಾಡ್ತಾಯಿದ್ರು, ನೀವು ಯಾಕೆ ಸೇರಿಸ್ಕೊಳ್ತೀರಾ, ನೀವು ಅವ್ರನ್ನ ನಮ್ಮ ಫ್ಯಾಮಿಲಿಗೆ ನೀವು ಕಳಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮೀಡಿಯಾಗೆ ಹೋಗ್ತೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಈ ಥರದನ್ನೆಲ್ಲ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದ್ರಿಂದ ಅವ್ರ ಸಮುದಾಯದವ್ರು ಎದುರಿ ಏನು ಮಾಡ್ತಿದ್ರು ಅಂದರೆ ರಿಟರ್ನ್ ಕಳಿಸ್ತಾ ಇದ್ರು. ಸೊ ಆಸ್ ಪಾರ್ಟ್ ಆಫ್ ಡೈಲಿ ವರ್ಕ್ ವಿ ಡೂ ಲಾಟ್ ಆಫ್ ಕ್ರೈಸಿಸ್ ವಿ ಪ್ರೊವೈಡ್ ಕ್ರೈಸಿಸ್ ಇಂಟರ್ವೆನ್ಷನ್ ಸಪೋರ್ಟ್ ಫಾರ್ ದ ಪರ್ಟಿಕ್ಯುಲರ್ಲಿ ದ ಟ್ರಾನ್ಸ್ ಕಮ್ಯುನಿಟೀಸ್ ಹೂ ಆರ್ ಇನ್ ನೀಡ್. ಆ್ಯಂಡ್ ಬೇಸಿಕಲಿ ವಿ ಡೂ ದಿಸ್ ಇನ್ ಕೊಲಾಬರೇಷನ್ ವಿತ್ ದ ಅದರ್ ಕಮ್ಯುನಿಟಿ ಆರ್ಗನೈಸೇಷನ್ಸ್ ಆರ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್. ಆ್ಯಂಡ್ ದರ್ ಆರ್ ಸೋ ಮೆನಿ ಕೇಸ್ ಸ್ಟಡಿ, ಸೋ ಮೆನಿ ಇನ್ಸಿಡೆನ್ಸಸ್ ಹವ್ ಬೀನ್ ರೆಕಾರ್ಡೆಡ್ ಆನ್ ಎ ಡೇ ಟು ಡೇ ಬೇಸಿಸ್ ಇನ್ ಅವರ್ ಆರ್ಗನೈಸೇಷನ್. ಆ್ಯಂಡ್ ಐ ವುಡ್ ಲೈಕ್ ಟು ಗಿವ್ ಅನ್ ಎಕ್ಸಾಂಪಲ್ ಆಫ್ ಅ ರೀಸೆಂಟ್ ಕೇಸ್ ವಿಚ್ ಹಸ್ ಕಮ್ 4 days back when we intervened a crisis related to a trans woman
who actually she has not come out. She's still with her biological parents, and she was often coming to the community gatherings or a community, we say hijrapan, whatever the culture, and parents often call her friends, the community friends, and saying that, you know, if you don't, please don't entertain her in your group. Better you send her back. If you don't do this, then I may have to give a complaint, or I may have to take this issue to the media. So these threatening calls were coming, and community were also scared, and they often send her back, saying that you don't engage with us. ಈ ಸಿಚುವೇಶನಲ್ಲಿ ಅವ್ರು ಏನು ಮಾಡಿದ್ದಾರೆ, ಒಂದು ಸಾರಿ ಕಳಿಸಾದ್ಮೇಲೆ ಅವ್ರ ಫ್ಯಾಮಿಲಿ ಏನು ಮಾಡಿದ್ದಾರೆ, ಆ ಟ್ರಾನ್ಸ್ ವುಮೆನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಉಪಾಯ ಮಾಡಿ ಕರ್ಕೊಂಡೋಗಿ ಅವರು ಅಲ್ಲಿ ಬಿಟ್ಟಿದ್ದಾರೆ. ಅಲ್ಲಿ ಬಂದು ಆ ಟ್ರಾನ್ಸ್ ವುಮೆನ್ನು 8 months ಬಂದು ಆ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲಿದ್ದಾರೆ. ಆ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲಿ 5 months ಬಂದು ಅವ್ರಿಗೆ ಮೆಡಿಸಿನ್ ಕೊಟ್ಟಿದ್ದಾರೆ ಪ್ರತಿನಿತ್ಯ, ಮತ್ತು ಜೊತೆಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ. ಇಲ್ಲ ಇದೆಲ್ಲ ತಪ್ಪು, ಹಾಗೆ ಹೇಗೆ ಅಂತೇಳಿ ತುಂಬ ಅವ್ರಿಗೆ ಟಾರ್ಚರ್ ಆಗಿದೆ. ಅದಾದಮೇಲೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲ, ನಾನು ಒಂದು ಟ್ರಾನ್ಸ್ ಮಹಿಳೆ, ನಾನು ಇದೇ ಥರ ಇರಲಿಕ್ಕೆ, ನಾನು ಜೀವನ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತೇಳಿ ತುಂಬ ಸ್ಟ್ರಾಂಗ್ ಆಗಿ ಅವರು ಕೌನ್ಸಿಲಿಂಗಲ್ಲಿ ಅವ್ರಿಗೆ ವಾದ ಮಾಡಿದ್ದಾರೆ. ಅದಾದಮೇಲೆ 3 months ಏನು ಮೆಡಿಸಿನ್ ಕೊಟ್ಟಿಲ್ಲ. ಸೊ ದೆನ್ ಪೇರೆಂಟ್ಸ್ ಟ್ಯಾಕ್ಟ್ಫುಲಿ ದೇ ಹ್ಯಾವ್ ಶಂಟೆಡ್ ಹರ್ ಟು ಅ ರಿಹ್ಯಾಬಿಲಿಟೇಷನ್ ಸೆಂಟರ್. ಓಕೆ, she was there for about 8 months. She underwent rigorous counseling, reverse counseling I would say, the reverse counseling therapy, and then she was also put her under medication, and during her counseling session she was very affirm, and she was very claiming her identity, saying that she was strongly claiming that she is a trans woman, and but still this was continuously, it went on for 8 months. ಆಮೇಲೆ ಅವರು ರಿಹ್ಯಾಬಿಲಿಟೇಷನ್ ಸೆಂಟರ್ ಇಂದನೇ ಡೈರೆಕ್ಟ್ ಅವರು ಅಲ್ಲಿ ಸೆಂಟ್ರಿಂದ ಅವರು ತಪ್ಪಿಸ್ಕೊಂಡು ಸಮುದಾಯದ ಒಟ್ಟಿಗೆ ಬಂದು ಸಮುದಾಯದವ್ರ ಜೊತೆ ಮಾತಾಡಿ ಅವರು ಇಲ್ಲ, ನಾನು ಫ್ಯಾಮಿಲಿ ಒಟ್ಟಿಗೆ ನೀವೇನಾದರೂ ಕಳಿಸೋದಾದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ, ನಾನು ಫ್ಯಾಮಿಲಿ ಒಟ್ಟಿಗೆ ಹೋಗಲ್ಲ, ಈ ಥರ ಬಂದಾಗ ಅದಕ್ಕೆ ಅದು ಸಮುದಾಯ ಆಗಿ ನಮ್ಮದು ತಪ್ಪ, ಅಥವಾ ನಾನು ಒಂದು ಟ್ರಾನ್ಸ್ ಮಹಿಳೆ ಆಗಿರೋದ್ರಿಂದ ಅದು ಯಾರ್ದು ತಪ್ಪು, ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಒಂಥರ ನಮಗೂ ಕೂಡ ತುಂಬ ಕಷ್ಟಕರವಾದಂಥ ವಿಚಾರ ಬಂತು. ಆವಾಗ ನಾವು ಸಜೆಸ್ಟ್ ಮಾಡಿದ್ವಿ, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ನೀವು ಕರ್ಕೊಂಡೋಗಿ ಒಂದು ಸ್ಟೇಟ್ಮೆಂಟ್ ಕೊಡಿಸಿ, ನನಗೆ ಫ್ಯಾಮಿಲಿಯಿಂದ ಈ ಥರ ಸಮಸ್ಯೆ ಆಗ್ತಾ ಇದೆ, ಅದರಿಂದ ನಾನು ಒಂದು ಟ್ರಾನ್ಸ್ ವಿಮೆನ್ನು, ನನಗೆ ಆಲ್ರೆಡಿ 21 years ಆಗಿದೆ, ನಾನು ಅಡಲ್ಟ್, ಇವಾಗ ನಾನು ಜೀವನ ಮಾಡೋಕ್ಕೆ ನಾನು ಸಮುದಾಯದ ಒಟ್ಟಿಗೆ ನಾನು ಇದ್ದೀನಿ ಅಂತೇಳಿ ಒಂದು ಕಂಪ್ಲೇಂಟ್ ಕೊಡಿ ಅಂತ ನಾವು ಅವ್ರಿಗೆ ಫೋನಲ್ಲಿ ಲೋಕಲ್ ಸಮುದಾಯದವ್ರಿಗೆ ನಾವು ಹೇಳಿದ್ವಿ. ಸೊ ದಿಸ್ ವೆಂಟ್ ಆನ್, ಆ್ಯಂಡ್ ಫೈನಲಿ ಎಟ್ ಒನ್ ಡೇ ಶಿ ವಾಸ್ ಸಕ್ಸೀಡೆಡ್ ಇನ್ ಶಿ ಎಸ್ಕೇಪ್ಡ್ ಫ್ರಮ್ ದಟ್ ರಿಹ್ಯಾಬಿಲಿಟೇಷನ್ ಸೆಂಟರ್, ಆ್ಯಂಡ್ ಶಿ ಕೇಮ್ ಬ್ಯಾಕ್ to her community friends, and she said that, you know, please better don't send me back home because they don't understand my feelings, and if you send me back then I have only choice that I may have to suicide. So Uma, what she's saying, see, being a community member, we as friends, we also have emotions, and it becomes really difficult even to sometimes it becomes really difficult to take a call whether to support that person or not, because at the end of the day people need to understand her feelings. So she says that she took her to a nearest police station, and that facilitation happened, and that community member, she claimed that she is 21 year old, she is adult, and she has that choice of identifying herself as a trans woman. ಮತ್ತು ಪೊಲೀಸ್ ಸ್ಟೇಷನಲ್ಲಿ ಡಿಸ್ಕಷನ್ ಮಾಡಿ, ಮತ್ತು ಪೊಲೀಸ್ನವರು ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿ ಕರೆಯೋ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿಯವರು ಅರೌಂಡ್ 30 people ಬಂದು ಸ್ಟೇಷನ್ ಹತ್ರ ಜಾಮ್ ಆಗಿಬಿಟ್ರು. ಅಲ್ಲಿ ಸಮುದಾಯದವರು ಏನು ಅಂತೇಳಿದ್ರೆ ತುಂಬ ಭಯ ಬಂತು. ಯಾಕೆಂತೇಳಿದ್ರೆ ಅಲ್ಲಿ ಇರುವಂಥವರು ಒಂದು 2 ಜನ ಇದ್ದಾರೆ, ಅವ್ರಿಗೆ ತುಂಬ ಭಯ. ಯಾಕೆಂತೇಳಿದ್ರೆ ಆಲ್ರೆಡಿ ನಮಗೆ ತುಂಬ, ನಮ್ಮ ಕರ್ನಾಟಕದಲ್ಲಿ ಆಪರೇಷನ್ ಆನಂದಿ ಅನ್ನೋ ಒಂದು ಕ್ರೈಸಸ್ಸನ್ನು ಕೂಡ ಆಗಿದೆ, ಅದರಿಂದ ಸುಮಾರು ಸಮುದಾಯ ಸಫರ್ ಆಗಿದೆ, ಆ ಥರ ಏನಾದರೂ ಆಗ್ಬಿಡುತ್ತೇನೋ ಅಂತೇಳಿ ತುಂಬ ಭಯ ಪಟ್ಕೊಂಡು ಏನು ಮಾಡಿದ್ದಾರೆ ಅವರು, ನಾವು ಇಲ್ಲಿ ಸ್ಟೇಷನಲ್ಲಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ದೀವಿ, ಅವ್ರೇನಾದರೂ ಅವ್ರ ಫ್ಯಾಮಿಲಿ ಒಟ್ಟಿಗೆ ಹೋಗೋದಿದ್ರೆ ಅವ್ರನ್ನ ಕಳಿಸ್ಕೊಡಿ, ಇಲ್ಲ ನೀವು ಡಿಸೈಡ್ ಮಾಡಿ ಅಂತೇಳಿ ಅವರು ಏನು ಮಾಡಿಬಿಟ್ರು, ಬಿಟ್ಬಿಟ್ಟು ಅವ್ರಿಗೆ ತುಂಬ, ಅವ್ರಿಗೂ ಕೂಡ ಯಾಕಂದರೆ ಕಮ್ಯುನಿಟಿಗೆ ಬಂದು ಅವ್ರದ್ದು ಕೂಡ ಅಸ್ತಿತ್ವ ತುಂಬ ಮುಖ್ಯ, ಅದರಿಂದ ಅವರು ರಿಟರ್ನ್ ಬಂದರು. ಅಟ್ ದ ಪೊಲೀಸ್ ಸ್ಟೇಷನ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಗ್ಯಾದರ್ಡ್, ಮೋರ್ ದೆನ್ 30 members ವೆ ದೇರ್, ಆ್ಯಂಡ್ there was heavy pressure was there, and even community were also a little scared, because the recent, if you see, couple of years back there was an incident happened in Bangalore where
the incident named as Operation Anandi, which was a sting operation, and community were also they were little in a dilemma whether to stay back or to leave, because it's also a challenge for the community members about their existence, because no attacks happen and then the attacks happens on the entire community. So what the community members did, they handed over her to the police, and they said that if she strongly affirmed that, you know, she's a female, she's a trans woman, then you know you have to respect her decision. So and they came off. They were station alli avaru maava obru police idare avaru thumba pressure aagtidare alli yen maadbeku antane aa situation gottagta illa astral already namge 11 o'clock 12 o'clock aagta ide aa samayadalli thumba tension aagta ide yen maadbeku anta amele naavu immediate aagi district legal service authority judge ge naavu ಕಾಲ್ ಮಾಡಿ ಈ ಥರ ಒಂದು ಸಿಚುವೇಶನ್ ಇದೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಅವರು ಬಂದು ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ಅವರು ಅಡಲ್ಟ್ ಇದ್ದಾರೆ ಅವ್ರು ಏನು ನಿರ್ಧಾರ ತೊಗೊಳ್ತಾರೆ ಅದಕ್ಕೆ ನೀವು ಬದ್ಧವಾಗಿರಬೇಕು ನಾಳೆ ನೀವು ನಮ್ಮ ಹತ್ರ ಕರ್ಕೊಂಡು ಬರಬೇಕು ಅಂತೇಳಿ ಅವರು ಹೇಳಿದರು ಆ ಸಮಯದಲ್ಲಿ ನಮಗೆ ತುಂಬ ಒಂಥರ ಎಷ್ಟು ಟಾರ್ಚರ್ ಆಗ್ತಿದೆ ಅಂತ ಹೇಳಿದ್ರೆ ಅವರು ಫ್ಯಾಮಿಲಿಯವರು ಬಂದು ನಾವು ಮೀಡಿಯಾ ಕರಿತೀವಿ ಮತ್ತು ನಾವು ನಿಮ್ಮ ಜನ ಈ ಥರ ನೀವು ಸೆಕ್ಸ್ ವರ್ಕು ಮತ್ತು ಬೆಗ್ಗಿಂಗ್ ಮಾಡಲಿಕ್ಕೆ ನಮ್ಮ ಜನನ ನೀವು ಈ ಥರ ಟ್ರಾನ್ಸ್ಜೆಂಡರ್ ಇಲ್ಲ ಅವನು ನಾವು ಹುಟ್ಟದಾಗಿಂದ ನಾವು ನೋಡ್ತಾ ಇದ್ದೀವಿ ನೀವೇ ಇವನ್ನ ಕರ್ಕೊಂಡೋಗಿ ಈ ಥರ ನೀವು ಮಾಡ್ತಾ ಇದ್ದೀರಾ ನೀವು ಸಂಪಾದನೆ ಮಾಡಿ ಹರ್ನ್ ಮಾಡಲಿಕ್ಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ಈ ಥರ ತುಂಬ ಒಂಥರ ಎಷ್ಟು ಟಾರ್ಚರ್ ಆಗ್ತಿತ್ತು ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಟಾರ್ಚರ್ ಆಗ್ತಿತ್ತು ಸೊ ದಿಸ್ ಆರ್ಗ್ಯುಮೆಂಟ್ ವಾಸ್ ಗೋಯಿಂಗ್ ಬಿಟ್ವೀನ್ ದ ಫ್ಯಾಮಿಲಿ ಆ್ಯಂಡ್ ದ ಪೊಲೀಸ್ ಆ್ಯಂಡ್ ಒನ್ ಆಫ್ ದೇರ್ ಟೀಮ್ ಮೆಂಬರ್ ದೇ ಕಾಲ್ಡ್ ದ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಜಡ್ಜ್ ಆ್ಯಂಡ್ ಸೆಡ್ ದಟ್ ದಿಸ್ ಇಶ್ಯೂ ಈಸ್ ಹ್ಯಾಪ್ನಿಂಗ್ ವೈ ಡೋಂಟ್ ಯು ಕಮ್ ಆ್ಯಂಡ್ ಹೆಲ್ಪ್ ಅಸ್ ಸೊ ದೆನ್ ದ ಜಡ್ಜ್ ಡೈರೆಕ್ಟ್ಲಿ ಕಾಲ್ಡ್ ದ ಪೊಲೀಸ್ ಸ್ಟೇಷನ್ ಆ್ಯಂಡ್ ಸೆಡ್ ದಟ್ ಇಫ್ ದ ಕಮ್ಯುನಿಟಿ ಈಸ್ ಕ್ಲೇಮಿಂಗ್ ದಟ್ ಶಿ ಈಸ್ ಅ ಟ್ರಾನ್ಸ್ ವುಮನ್ ಆ್ಯಂಡ್ ಶಿ ಈಸ್ ಅಡಲ್ಟ್ And I think you should respect her decision and please bring her to our office next day. So there the crisis was almost resolved. But outside there a lot of torture was, the community were facing heavy torture from the family members saying that they were abusing that you have forcefully, you know, you have motivated her to become, to join your community. So we'll bring the media, we'll give her a press release, we'll make it an issue. So this was very irritating. Torture and also it was not was able they were not able to take it then finally police station they taken a decision because when judge called police station then seriously police take a decision she is adult where she want to leave we will send there if she willing to come with you you can take it they said like that then she is very strongly opposed I don't want to go to my family I will stay with my community she given a statement like that then family then suddenly they went out and they are waiting outside in the police station around 100 meter distance because once she will come to going that way all the matter is over no when she will come out they have a plan to kidnap her that time we thought we don't do that and we called the police station and we request police please don't send now give some times and keep in the police station only because their family also waiting outside if they kidnap it's too much of problem then they supported us and finally she is risky why this incident I'm sharing here because family one side they don't know about the community and other side if they know their children is behave like a girl and they wanted to be a woman feminine already she has feminine character she want to live as women they won't allow because they are also living in the society they also following societal norms that is very problematic and also one more incident happened in Bangalore two female to male couples female to male and her partner is they came out their family and
they are also adult, and they went to police station and they given a statement. We are adult. We are wherever we want to live. We have rights to live. They given a statement. All those things is over. But finally, their family, what they did, they call all the media and they explore their identity, because these people are lesbian. She is behave like a male. That's why they're living together. Family only did that. And media, responsible media, they didn't inquire, they didn't contact. Whatever photo they get in the Facebook, they taken the Facebook photos and they telecast immediately. Their identities came out, and that FTM guy is working in the company, suddenly they saw and they thrown out their job. Because we saw the news, your female to male transgender person, we are not allowed to work as a female to male transgender person. They said directly, and they sent back to home. These kind of problems our community is facing. And also lot of issues are around us. After 2014, what Supreme Court given a judgment, till date, this kind of problems every day we are facing. And also one more case I will share. In Kerpet, Moraji Desai School, it's basically run by government. It's basically they are not, all the employees are not government employees. They will give small amount, residential school. And also all the teachers are contact-based teachers. And they don't have employee rights and all the stuff. And one 13 years girl, she is behave like male. And she don't like to wear girls' clothes, and she like to wear pant and shirt, and she always she have to play with boys, and she have to play with boys only. This kind of incident is observed by PT master, and the last 4 months back, that PT master regularly he was abusing her. You are behaving like a boy. You have to behave properly like a girl. If you behave like regularly like this, I will open your clothes in front of the students. He said like that. And also, always when they are in the practicing in the PT, that time he was eating, and so many times he is abusing her, and verbally he is talking to in front of the students. That time suddenly she called 4:15 her mother. My teacher is telling like this, you are in Karnataka, so many transgender identify themselves as Mangalamukkis. This teacher said, you are behave like a Mangalamukki. I will, tomorrow I will open your all the clothes. We have to show the students, because what you have in the inside, why you are behave like that. He said like that. Then she shared with her mother. My teacher, PT master, is saying like this. She is crying, and a lot of mentally she is disturbed. And 5:15, she anger herself. This kind of problems going around us. And we, as a community members, and Karnataka PUCL is there. And we Karnataka PUCL and community organization and ALF, we went there and we did small fact pending report. But when we are go there and looking at the situation, there is a CC camera. But police, they didn't
take CC camera footages. And also lot of problems are there. And also that PT master was Dalit. And other Dalit movement, what they are saying, no, no, teacher is not done like that. He eaten, he said like that. But why student decide like that? Why she have to commit suicide? She have to be strong. See, that kind of 13 years old girl, how she can sustain herself and how she should be strong. That's the matter. And we went into police station, we talked on all those things. But case is going on. Thank you, all of you.